ನಮಸ್ಕಾರ ಬಂಧು ಮಿತ್ರರೇ, ಮಹಾಭಾರತದ ಈ ರಥದಲ್ಲಿ ದೇವತೆಗಳು ವಿರಾಜಮಾನರಾಗಿದ್ದರು. ಈ ರಥವು ಎಷ್ಟು ಶಕ್ತಿಶಾಲಿಯಾಗಿತ್ತೆಂದರೆ ಇದನ್ನು ನಾಶ ಮಾಡಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಮಹಾಭಾರತದ ಅತಿ ಶಕ್ತಿಶಾಲಿ ರಥ ಯಾವುದೆಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಆ ರಥದಲ್ಲಿ ಯಾವ ದೇವತೆ ವಾಸವಾಗಿದ್ದರು, ಆ ರಥವನ್ನು ತನ್ನ ಬಳಿ ಇಟ್ಟುಕೊಂಡ ಮಹಾರಥಿ ಯಾರೆಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನೀವು ನೋಡ್ತಾ ಇದ್ದೀರಾ ಇನ್ಫೋ ಚಾಣಕ್ಯ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ಗೆ ಭೇಟಿ ನೀಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಮಾಡುವ ಪ್ರತಿ ವಿಡಿಯೋ ತಕ್ಷಣ ನಿಮಗೆ ಸಿಗುತ್ತದೆ. ಭೀಷ್ಮ ಪಿತಾಮಹ ಹೆಸರು ಕೇಳಿದ ತಕ್ಷಣ ಅವರ ಪ್ರತಿಜ್ಞೆ, ಶೌರ್ಯ ಇವುಗಳು ನಮ್ಮ ಕಣ್ಣ ಮುಂದೆ ಬರುತ್ತದೆ. ಇವರ ರಥವು ಇವರಂತೆ ಅತ್ಯಂತ ಶಕ್ತಿಶಾಲಿಯಾಗಿತ್ತು. ಇವರ ರಥದಲ್ಲಿ ಇದ್ದ ಆರು ಕುದುರೆಗಳ ಹೆಜ್ಜೆ ಸಪ್ಪಳಕ್ಕೆ ಭೂಮಿ ಕಂಪಿಸುತ್ತಾ ಇದ್ದವು. ಆನೆಗಳು ಮಕಾಡೆ ಮಲಗುತ್ತಿದ್ದವು. ಒಮ್ಮೆ ಪಾಂಡವರು ಆನೆಗಳ ವ್ಯೂಹ ರಚನೆ ಮಾಡಿದಾಗ ಭೀಷ್ಮ ಯಾವ ಶಸ್ತ್ರಗಳ ಸಹಾಯ ಇಲ್ಲದೆ ತನ್ನ ರಥದ ಮೂಲಕ ಆ ವ್ಯೂಹವನ್ನ ಧೂಳಿಪಟ ಮಾಡಿದ್ದರು. ಈ ರಥವನ್ನ ಭೀಷ್ಮರಿಗೆ ಅವರ ತಂದೆ ಶಾಂತರು ಕೊಟ್ಟಿದ್ದರು. ಮುಂದಿನ ರಥದ ಬಗ್ಗೆ ನಾವು ಮಾತನಾಡುತ್ತಾ ಇದ್ದೇವೆ, ಅದುವೇ ಕರ್ಣನ ಬಲಿಷ್ಠ ರಥ. ಈ ರಥದಲ್ಲಿ ದೇವರ ದೇವ ಮಹಾದೇವ ವಾಸವಾಗಿದ್ದರು ಎಂದು ಹೇಳಲಾಗುತ್ತದೆ. ಈ ರಥವನ್ನ ಕರ್ಣನಿಗೆ ಕೊಟ್ಟವರು ಸೂರ್ಯದೇವ. ಕರ್ಣನ ಪ್ರಾಣ ರಕ್ಷಣೆಗೆ ಮಹಾದೇವರಿಂದ ಈ ರಥವನ್ನ ವರ ಪಡೆದು ಈ ರಥವನ್ನ ಕರ್ಣನಿಗೆ ಕೊಡುವಾಗ ಕರ್ಣನಿಗೆ ಸೂರ್ಯದೇವರು ಎಚ್ಚರಿಕೆಯನ್ನ ಕೊಟ್ಟಿದ್ದರು. ಯಾವುದೇ ಕಾರಣಕ್ಕೂ ರಥದಿಂದ ಕೆಳಗೆ ಇಳಿಯಬಾರದು, ಹಾಗೆಯೇ ಈ ರಥದಲ್ಲಿ ಇರುವ ತನಕ ನಿನ್ನ ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ ಎಂದು. ಸ್ನೇಹಿತರೆ, ಕರ್ಣ ಸಾವು ಆತನ ಸೋಲು ಆಗುವುದು ಕರ್ಣ ರಥದಿಂದ ಕೆಳಗೆ ಇಳಿದಾಗ ಎಂಬುದನ್ನ ನಾವು ಗಮನಿಸಬೇಕು. ಮುಂದಿನ ರಥ ಇದು ಬಲಿಷ್ಠ ಆನೆ. ಹೌದು, ಭಗದತ್ತ ಪರಾಕ್ರಮಿಯ ಆನೆ. ಈ ಆನೆಯ ಹೆಸರು ಸುಪ್ರತಿಕ. ಈ ಆನೆಯ ಬಲವು ಎಷ್ಟಿತ್ತು ಎಂದರೆ ಪಾಂಡವರ ಸೈನ್ಯದ ಬಹುಪಾಲನ್ನ ಸೈನ್ಯವನ್ನು ಏಕಾಂಗಿಯಾಗಿ ನಾಶ ಮಾಡಿತ್ತು. ಇದನ್ನ ನೋಡಿ ವಾಸುದೇವ ವಿಚಲಿತರಾಗಿದ್ದರೂ ಭಗದತ್ತ ತನ್ನ ಆನೆ ಸುಪ್ರತೀಕವನ್ನೇರಿ ಬರುತ್ತಿದ್ದರೆ ಸಾಕ್ಷಾತ್ ಇಂದ್ರನೇ ಐರಾವತವನ್ನೇರಿ ಬರುತ್ತಿದ್ದಾನೆನ್ನಿಸುತ್ತಿತ್ತು. ಮತ್ತು ಇಂದ್ರನ ಸ್ನೇಹವನ್ನ ಕೂಡ ಸಂಪಾದಿಸಿದ್ದನು. ಭಗದತ್ತನ ಆನೆ ಸುಪ್ರತೀಕ ಅತ್ಯಂತ ಭಯಂಕರ ಗಾತ್ರದ ಗಜವಾಗಿದ್ದು ಯುದ್ಧದಲ್ಲಿ ಇದನ್ನು ಗೆಲ್ಲಲು ಯಾರಿಂದಲೂ ಸಾಧ್ಯವಿಲ್ಲವೆಂಬುದಷ್ಟು ಪ್ರಸಿದ್ಧಿಯನ್ನು ಪಡೆದಿತ್ತು. ಮುಂದಿನ ರಥ ಮಹಾಭಾರತದ ಬಲಿಷ್ಠ ರಥ, ವಿಶ್ವಕರ್ಮರ ಕೈಯಿಂದ ಸೃಷ್ಟಿಯಾದ ರಥ. ಈ ರಥದಲ್ಲಿ ಸಾಕ್ಷಾತ್ ಪವನ ಪುತ್ರ ಹನುಮಂತ ವಿರಾಜಮಾನರಾಗಿದ್ದರು. ಅಲ್ಲದೆ ಇದರ ಸಾರಥಿಯಾಗಿದ್ದವರು ವಾಸುದೇವ. ನಾನು ಯಾವ ರಥದ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂಬುದು ನಿಮಗೆ ತಿಳಿದಿರಬಹುದು. ಹೌದು, ಅರ್ಜುನನ ಬಲಿಷ್ಠ ರಥದ ಬಗ್ಗೆ. ಈ ರಥವನ್ನ ಯಾರಿಂದಲೂ ನಾಶ ಮಾಡಲು ಸಾಧ್ಯವಿರಲಿಲ್ಲ. ಪಾಂಡವರ ಗೆಲುವಿನ ಪ್ರಮುಖ ಪಾತ್ರವನ್ನ ಈ ರಥ ವಹಿಸಿತ್ತು. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಎಲ್ಲರೂ ಒಮ್ಮೆ ಹೇಳಿ ಜೈ ವಾಸುದೇವ. ಧನ್ಯವಾದಗಳು.